ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ ಮತ್ತು ಅಷ್ಟೇ ಸಿಂಪಲ್ ಕೂಡ ಮಾಡೋದು. ಈ ಥರ ಸಾಂಬಾರ್ ಮಾಡಿದ್ರೆ ಇಡ್ಲಿ ಇನ್ನೂ ಒಂದು ಎರಡು ಜಾಸ್ತಿನೇ ಸೇರುತ್ತೆ. ಅನ್ನ ಕೂಡ ಈ ಸಾಂಬಾರ್ನ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತು ಹೋಟೆಲ್ ಸ್ಟೈಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಹುಳಿರೋ ಒಂದು 4 ಟೊಮ್ಯಾಟೋನ ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕೊತಾ ಇದ್ದೀನಿ. ಟೊಮ್ಯಾಟೊ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ಮೂರು ಈರುಳ್ಳಿನೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಿದ್ದಂಥ ಟೊಮ್ಯಾಟೋನು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ತೊಗರಿಬೇಳೆ 1.5 ಚಟಾಕಷ್ಟು ಸೇರಿಸ್ಕೊತಾ ಇದ್ದೀನಿ, ಅಂದರೆ 150 ಗ್ರಾಮು ತೊಗರಿಬೇಳೆ. ಇದಕ್ಕೆ 3 ದೊಡ್ಡ ಲೋಟದಷ್ಟು ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಬಿಡೋಣ 3 ವಿಷಲು. ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ. ಬೇಳೆ ಬೇಯಕ್ಕೆ ಲೇಟ್ ಆಗುತ್ತೆ, ಬೇಳೆ ಬೇಡ ಅಂತ ಅಂದವರು ಹಾಗೆ ಬೇಕಾದರೆ ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಮಾಡ್ಕೊಬೋದು. ಅದು ಚೆನ್ನಾಗಿರುತ್ತೆ ಟೇಸ್ಟು, ಇನ್ಸ್ಟೆಂಟಾಗಿ ಇನ್ನೂ ಬೇಗ ಆಗುತ್ತೆ. ಇವಾಗ ಬೇಯಿಸ್ಕೊಂಡಿರುವಂಥ ಟೊಮೆಟೊ ಎಲ್ಲ ತೆಕ್ಕೊಂಬಿಡೋಣ. ಟೊಮೆಟೊನ ಚೆನ್ನಾಗಿ ಮಿಕ್ಸಿನಲ್ಲಿ ಪ್ಯೂರಿ ಮಾಡ್ಕೊಬೇಕು, ಗ್ರೈಂಡ್ ಮಾಡಿಕೊಂಡು. ಬೆಂದಿರುವಂಥ ಬೇಳೆಗೆ MTR ಸಾಂಬಾರ್ ಪೌಡರು ಮಿಕ್ಸ್ ಮಾಡ್ತಾ ಇದ್ದೀನಿ, ಒಂದು ಪ್ಯಾಕೆಟ್ ಫುಲ್ಲು, ಅಂದರೆ ಇದು 20 ಗ್ರಾಮ್ಸ್ದು ಪ್ಯಾಕೆಟ್ ಇದು. ಈಗ ನಾನು ಮಾಡ್ತಾ ಇರೋ ಸಾಂಬಾರು ಸುಮಾರು 1-7 ಜನಕ್ಕೆ ಆಗುವಷ್ಟು. ಇದನ್ನು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿ ಬರೋ ಹಾಗೆ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದಕ್ಕೆ 1-2 ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಸಾಂಬಾರ್ ಪೌಡರ್ ಆಲ್ರೆಡಿ ರೆಸಿಪಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಸೊ ಹಾಗಾಗಿ ನಾನು ಮನೇಲಿ ಮಾಡಿದ ಸಾಂಬಾರ್ ಪೌಡರ್ 2 ಸ್ಪೂನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಡ ಅಂದವ್ರು MTR ಪೌಡರ್ ಅಷ್ಟೇ ಸಾಕು, ಅಷ್ಟಕ್ಕೆ ಟೇಸ್ಟ್ ಚೆನ್ನಾಗಾಗತ್ತೆ. ಒಂದು 15 ಐಟಮ್ಸ್ ಹಾಕಿ ಮಾಡಿರೋವಂಥ ಸಾಂಬಾರ್ ಪೌಡರ್ ಈಗ ನಾನು ಹಾಕಿರೋದು, ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಫ್ರೇಗ್ರೆನ್ಸ್ ಬರಲಿ ಅಂತ ಆ್ಯಡ್ ಮಾಡಿದ್ದೀನಿ. ಇನ್ನೂ 1-2 ಕುದಿ ಕುದಿಸ್ಕೊಂಬಿಡೋಣ. ಇದಕ್ಕೆ 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೇಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನೂ ನಾವು ಹುಳಿದೇ ತೊಗೊಂಡಿರೋದ್ರಿಂದ ಹುಣಸೇಹಣ್ಣು ರಸನ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಬೇಕು. ಬೆಂದಿರುವಂಥ ಟೊಮೆಟೊ ಎಲ್ಲ ತೆಕ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿನಲ್ಲಿ ಸಾಫ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡಿಕೊಂಡು ಆ ಪ್ಯೂರಿನೂ ಈಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಥರ ಮೆಥಡಲ್ಲಿ ಸಾಂಬಾರ್ ಮಾಡಿದ್ರೆ ನಾವು ಹೋಟೆಲ್ಗೆ ಹೋಗೋ ಹಾಗಿಲ್ಲ, ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲೇ ಇಡ್ಲಿ ಸಾಂಬಾರ್ ಮಾಡಿಕೊಂಡು ತಿನ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ಸಾಂಬಾರ್ ಕುದಿತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು. ಘಮ್ ಅಂತ ಅರೋಮಾ ಬರ್ತಾ ಇದೆ ನೋಡಿ. ಈಗ ಬಿಸಿ ಬಿಸಿ ಸಾಂಬಾರ್ ರೆಡಿಯಾಗಿದೆ. ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಈ ಥರ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಯಂಕಾಲ ರಾತ್ರಿ ತನಕ ಏನಾಗಲ್ಲ, ಕೆಡಲ್ಲ, ಚೆನ್ನಾಗಿರುತ್ತೆ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ 1/2 ಸ್ಪೂನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸಕ್ಕರೆ ಬೇಡ ಅಂದವರು ಬೆಲ್ಲ ಕೂಡ ಹಾಕ್ಕೊಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸಲೇಬೇಕು ಸ್ವಲ್ಪ. ಇದು ಉದ್ದಿನ ವಡೆಗೆ ಇನ್ನೂ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.